ನನಗೆ ಸ್ವಾಗತ. ನಮ್ಮಲ್ಲಚ್ಚಿ ಸೋಮವಾರದ ಸಂಚಿಕೆ ಏನೇನಾಗುತ್ತೆ ನೋಡೋಣ ಬನ್ನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲಚ್ಚಿ ಇಬ್ಬರು ಗುರುಗಳದ್ದು ಪಾದ ಪೂಜೆ ಮಾಡ್ತಾರೆ. ಆಗ ಸಂಗಮ್ ತುಂಬ ಪ್ರೀತಿಯಿಂದ ಲಚ್ಚಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ದೀಪಿಕಾ ಮತ್ತೆ ರಿಯಾನ ಕರ್ಕೊಂಡು ಹೊರಟೋಗ್ತಾರೆ. ಈ ಕಡೆ ಸಂಗಮ್ ಶಾಸ್ತ್ರೀಯ ಸಂಗೀತ ಕಲಿಸಕ್ಕೆ ಇಲ್ಲಿ ಲಚ್ಚಿಗೆ, ಅಂದರೆ ಎಷ್ಟೇ ಅವಳು ದೇಹ ನಡಕ ಆದರೂ ಕೂಡ ಅವಳು ಹಾಡಲ್ಲಿ ಹೇಗೆ ಕಾನ್ಸಂಟ್ರೇಷನ್ ಮಾಡ್ತಾಳೆ ಅನ್ನೋದನ್ನ ಬಗ್ಗೆ ಇಲ್ಲಿ ಅರ್ಥ ಮಾಡ್ಸೋಕ್ಕೆ, ಹಾಗೆ ಅವಳನ್ನ ನೀರಲ್ಲಿ ಮುಳುಗಿಸಿ ಅವಳಿಗೆ ಶಾಸ್ತ್ರೀಯ ಸಂಗೀತ ಪ್ರಾಕ್ಟೀಸ್ ಮಾಡಿಸೋದನ್ನ ಕಲಿಸ್ತಿದ್ದಾರೆ. ಈ ಕಡೆ ಆ ಕುತಂತ್ರಿ ದಿಯಾ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ನೋಡ್ತಿದ್ದಾರೆ, ಈ ಹೇಗಾದರೂ ಮಾಡಿ ಈ ಲಚ್ಚಿಗೆ ಡಿಸ್ಟರ್ಬೆನ್ಸ್ ಮಾಡಬೇಕು, ಲಚ್ಚಿನ ಇದರಿಂದ ಹೊರ ಬರೋ ಹಾಗೆ ಮಾಡಬೇಕು, ಅವಳಿಗೆ ಕಾನ್ಸಂಟ್ರೇಟ್ ಇಲ್ಲ ಅಂತ ಗೊತ್ತಾಗಬೇಕು ಅಂತ ಇಲ್ಲಿ ಕುತಂತ್ರ ಮಾಡಿ ಐಸ್ ಟ್ಯೂಬ್ನ ತಂದುಬಿಟ್ಟು ಲಚ್ಚಿ ಕೂತಿರುವಂಥ ನೀರಲ್ಲಿ ಐಸ್ ಟ್ಯೂಬ್ನ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಲಚ್ಚಿ ಕಣ್ಮುಚ್ಚಿ ಕೂತಿರ್ತಾರೆ, ಅಂದರೆ ಅವರು ಶಾಸ್ತ್ರೀಯ ಸಂಗೀತದ ಆಳವಾಗಿ ಯೋಚನೆ ಮಾಡ್ತಾ ಲಚ್ಚಿ ಅಂದರೆ ತನ್ನ ದೇಹನ ತಾನೇ ಸ್ಥಿರ ಮಾಡಿಕೊಳ್ಳಲು ಹೊರಟಿರ್ತಾರೆ. ಆಗ ನೀರಲ್ಲಿ ಕೂತಂಥ ಲಚ್ಚಿಗೆ ಇಲ್ಲಿ ಐಸ್ ಟ್ಯೂಬ್ನ ಹಾಕ್ತಾರೆ. ತುಂಬ ಆ ಲಚ್ಚಿಗೆ ಆವಾಗ ತಂಪು ಶುರು ಆಗುತ್ತೆ. ಇಲ್ಲಿ ರಿಯಾ ಪದೇ ಪದೇ ಲಚ್ಚಿನ ಗೋಳು ಹಾಕುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಲಚ್ಚಿಗೆ ಮತ್ತೆ ತೊಂದರೆ ಕೊಡಲು ಶುರು ಮಾಡಿದ್ದಾಳೆ ರಿಯಾ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.